ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ಶ್ರೀ ಮಾರಿಕಾಂಬ ಡಿಜಿಟಲ್ ಟಿವಿ. ನಾನು ಕೀರ್ತಿ ಶೆಟ್ಟಿ. ಕರಾವಳಿಲಿ ವರುಣನ ಆರ್ಭಟ ಬಲು ಜೋರಾಗಿದೆ. ಮಳೆಯ ಹೊಡೆತಕ್ಕೆ ನದಿಗಳು ತುಂಬುತ್ತಿದ್ರೆ ಹೊಲಗಳಿಗೆ ನೀರು ನುಗ್ಗುತ್ತಿವೆ. ರಸ್ತೆ ಮನೆಗಳು ಜಲಾವೃತವಾಗಿವೆ. ಗ್ರಾಮಗಳು ಸಂಪರ್ಕ ಕಡಿತಗೊಂಡ್ರೆ ಸಮುದ್ರದ ಅಟ್ಟಹಾಸಕ್ಕೆ ಕಡಲ ಕೊರೆತವಾಗಿದೆ. ಹಾಗಿದ್ರೆ ಕರಾವಳಿಯಲ್ಲಿ ಮಳೆ ಏನೆಲ್ಲ ಅವಾಂತರ ಸೃಷ್ಟಿಸಿದೆ ನೋಡೋಣ ಬನ್ನಿ. ಕಡಲ ಆರ್ಭಟ, ಸಮುದ್ರ ತೀರದಲ್ಲಿ ಕಡಲ ಕೊರೆತ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರಂತರ ಭೂಕುಸಿತ. ಆಳೆತ್ತರದಲ್ಲಿ ಹೆದ್ದಾರಿಯಲ್ಲಿ ನಿಂತ ಮಳೆ ನೀರು. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ವಾಹನ ಸವಾರರ ಪರದಾಟ. ಮಳೆ ನೀರಿಗೆ ರಸ್ತೆ ಮನೆಗಳು ಜಲಾವೃತ. ಮಳೆ ಅಬ್ಬರಕ್ಕೆ ಕರಾವಳಿಯ 5 ತಾಲೂಕುಗಳಿಗೆ ರಜೆ ಘೋಷಣೆ. ಸಮುದ್ರ ಭಾಗದಲ್ಲಿ ಪ್ರವಾಸಿಗರ ಹುಚ್ಚಾಟ. ಮಳೆಯ ಅಬ್ಬರಕ್ಕೆ ಜೀವ ತುಂಬಿಕೊಳ್ಳುತ್ತಿರುವ ಜಲಪಾತಗಳು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣ ಆರ್ಭಟಿಸುತ್ತಿದ್ದಾನೆ. ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಮಳೆಯಿಂದ ನಿರಂತರ ಹಾನಿಯಾಗುತ್ತಿದೆ. ಜಿಲ್ಲಾದ್ಯಂತ ಉತ್ತಮ ಮಳೆಯಾಗುತ್ತಿದೆ, ಆದರೆ ಕರಾವಳಿ ಭಾಗದಲ್ಲಿ ಸುರಿಯುತ್ತಿರುವ ಮಳೆ ಅನಾಹುತ ಸೃಷ್ಟಿಸುತ್ತಿದೆ. ಕಾರವಾರದ ಚಂಡಿಯ ಗ್ರಾಮದ ಕದಂಬ ನೌಕಾನೆಲೆ ಭಾಗದ ಈಡೂರಿನಲ್ಲಿ ನೌಕಾನೆಲೆಯ ಕಾಮಗಾರಿಯಿಂದ ತಗ್ಗು ಪ್ರದೇಶಕ್ಕೆ ಗುಡ್ಡದಿಂದ ಹರಿಬಂದ ನೀರು ಇಡೀ ಗ್ರಾಮವನ್ನು ಜಲದಿಗ್ಬಂಧನವಾಗಿಸಿದ್ದು 25 ಮನೆಗಳಿಗೆ ನೀರು ನುಗ್ಗಿದರೆ ರಸ್ತೆಯಲ್ಲಿ ನೀರು ನಿಂತು ಸಂಪರ್ಕ ಕಡಿತವಾಗಿದೆ. ಅಂಕೋಲದ ಹಾರವಾಡದಲ್ಲಿ ಕಡಲ ಕೊರತದಿಂದ ತೀರ ಪ್ರದೇಶ ಕೊಚ್ಚಿ ಹೋಗಿದೆ. ಹೊನ್ನಾವರದ ರಾಷ್ಟ್ರೀಯ ಹೆದ್ದಾರಿ 66ರ ಕರ್ನಲ್ ಹಿಲ್ನಲ್ಲಿ ಗುಡ್ಡ ಕುಸಿತವಾಗಿದೆ. ಇದಲ್ಲದೆ ರಾಷ್ಟ್ರೀಯ ಹೆದ್ದಾರಿ 63ರ ಕಾರವಾರ ಹುಬ್ಬಳ್ಳಿ ಬಳ್ಳಾರಿ ರಸ್ತೆಯ ಅರೆಬೈಲ್ ಘಟ್ಟದಲ್ಲಿ ಮರ ಬಿದ್ದು ಸಂಚಾರಕ್ಕೆ ಅಡ್ಡಿಯಾಗಿದೆ. ಇನ್ನು ಭಟ್ಕಳದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಹೆದ್ದಾರಿ ಮೇಲೆ ನೀರು ನಿಂತು ಸಂಚಾರ ಅಸ್ತವ್ಯಸ್ತವಾದರೆ ಹೆದ್ದಾರಿ ಉದ್ದಕ್ಕೂ ನೀರು ನಿಂತು ಭಟ್ಕಳ ನಗರದ ಜನ ಭಯದಲ್ಲಿ ದಿನ ನೂಕುವ ಪರಿಸ್ಥಿತಿ ತಂದೊಡ್ಡಿದೆ. ಸರ್, ಇಲ್ಲಿ 10-12 ವರ್ಷದಿಂದ ನೀರು ತುಂಬಿದೆ ಸರ್. ಇದೇ ತರ ಆಗ್ತಾ ಇದೆ ಸರ್. ಇದು ಮೇನ್ ಅಂದ್ರೆ ನೇವಲ್ ಕಾರಣ ಸರ್, ನೇವಲ್ ಬೇಸ್ ಕಾರಣ. ಅಲ್ಲಿ ಒಂದು ಹಳ್ಳಕ್ಕೆ ಒಂದು ತಡೆಗೋ ಇದು ಹಾಕಿದ್ದಾರೆ, ರೋಡ್ ಮಾಡಿದ್ದಾರೆ. ಅದಕ್ಕೆ ಸಣ್ಣ ಸಣ್ಣ ಪೈಪ್ ಹಾಕಿದ್ದಾರೆ ಸರ್, ಅದಕ್ಕೆ ಜಾಳಿಗೆ ಎಲ್ಲ ಇಟ್ಟಿದ್ದಾರೆ ಅವರು. ಆ ಜಾಳಿಗೆ ಹಾಕಿ ಆ ನೀರೇ ಹೋಗ್ತಾ ಇದೆ, ಹೆಚ್ಚು ಹೋಗ್ತಾ ಇಲ್ಲ ಸರ್, ಫ್ಲೋ ಆಗ್ತಾ ಇಲ್ಲ, ಕಡಿಮೆ ಕಡಿಮೆ ಹೋಗ್ತಾ ಇದೆ. ಅಷ್ಟು ದೊಡ್ಡ ಇದು ಅರಣ್ಯದಿಂದ ಬರೋದು ನೀರು ಸರ್, ಅದು ಹಳ್ಳಿಯಿಂದ ಬರುತ್ತೆ, ನೀರೇ ಹೋಗ್ತಾ ಇಲ್ಲ ಸರ್. ಮತ್ತೆ ಸಣ್ಣ ಸಣ್ಣ ಇವೆಲ್ಲ ದೊಡ್ಡ ದೊಡ್ಡ ಮರಗಳು ಬರ್ತವೆ ಸರ್, ಮರಗಳು ಅದೆಲ್ಲ ಸಿಕ್ಕಾಕೊಳ್ಳುತ್ತೆ, ಇದೆಲ್ಲ ಸಿಕ್ಕಾಕೊಂಡು ನೀರೇ ಹೋಗ್ತಾ ಇಲ್ಲ ಸರ್. ಸಮುದ್ರ ಹೋದ 12 ವರ್ಷದಿಂದ ಅದ್ರ ಮುಂಚೆ ಎಷ್ಟೋ ವರ್ಷಗಳ ಹಿಂದಿನಿಂದ ಮಳೆ ಬರ್ತಾ ಇದೆ, ಇದಕ್ಕಿಂತ ಜೋರಾಗಿ ಮಳೆ ಬರ್ತಾ ಇದೆ. ಆ ಟೈಮಲ್ಲಿ ಏನು ಸಮಸ್ಯೆ ಇಲ್ಲಾಗಿತ್ತು. ಇವೆಲ್ಲ ಇಲ್ಲಿ ನಾವು ಎಲ್ಲ ಇದು ಮಾಡ್ತಿದ್ರು, ಭತ್ತ ಎಲ್ಲ ಬೆಳೆಸಿದ್ರು ಸರ್, ಅದೆಲ್ಲ ಭತ್ತ ಎಲ್ಲ ಬಂದಾಗಿದೆ ಸರ್. ನಮ್ದು ಭತ್ತ ಮಾಡ್ಲಿಕ್ಕೆ ಆಗುದಿಲ್ಲ, ಒಂದು ಗದ್ದೆ ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಇನ್ನು ಕುಮಟಾದ ವಾಲ್ಗಳ್ಳಿಯಲ್ಲಿ ಮಳೆಗೆ ಮನೆ ಸಂಪೂರ್ಣ ಕುಸಿತಗೊಂಡಿದೆ. ಇನ್ನು ಮಲೆನಾಡಿನಲ್ಲಿ ಸುರಿದ ಮಳೆ ಪಶ್ಚಿಮ ಘಟ್ಟ ಭಾಗದ ಜಲಪಾತಗಳಿಗೆ ಜೀವಕಳೆ ತಂದಿದ್ದು ಅಂಕೋಲಾ ತಾಲೂಕಿನ ವಿಭೂತಿ ಫಾಲ್ಸ್ಗೆ ಹೆಚ್ಚಿನ ನೀರು ಹರಿದು ಬರುತ್ತಿದ್ದು ಪ್ರವಾಸಿಗರು ನೀರಿನಲ್ಲಿ ಮೋಜು ಮಸ್ತಿಗಿಳಿದರೆ ಗೋಕರ್ಣ ಕಾರವಾರ ಕಡಲ ತೀರದಲ್ಲಿ ಅಬ್ಬರದ ಅಲೆಯಲ್ಲೂ ಪ್ರವಾಸಿಗರು ನಿರ್ಬಂಧದ ನಡುವೆಯೂ ಹುಚ್ಚಾಟದಲ್ಲಿ ತೊಡಗಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ ಕರಾವಳಿ ತೀರ ಪ್ರದೇಶದಲ್ಲಿ ಹೆಚ್ಚು ಮಳೆಯಾಗುತ್ತಿದ್ದು ಕರಾವಳಿಯ ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ, ಭಟ್ಕಳ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಹೊನ್ನಾವರ ತಾಲೂಕಿನಲ್ಲಿ ಕುಂಬಾರ್ಕೆರೆ ಅಲ್ಲಿ 37 ಜನರಿಗೆ ನಾವು ಕಾಳಜಿ ಕೇಂದ್ರದಲ್ಲಿ ಎಲ್ಲ ರೀತಿಯಲ್ಲಿ ಅವರಿಗೆ ಊಟದ ವ್ಯವಸ್ಥೆ ಮತ್ತು ಇರಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ನಾರ್ತ್ಕೇರಿಯೊಳಗೆ 22 ಜನರಿಗೆ ಕೂಡ ಏನೈತಿ ಅಲ್ಲಿ ಕಾಳಜಿ ಕೇಂದ್ರದಲ್ಲಿ ನಾವು ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟು ಟೋಟಲ್ ಅಲ್ಲಿ ಹೊನ್ನಾವರದಲ್ಲಿ 2 ಕಾಳಜಿ ಕೇಂದ್ರಗಳು ತೆರೆಯಲಾಗಿದೆ. ಒಟ್ಟು 59 ಜನರಿದ್ದಾರೆ. ಏನು ಸಮಸ್ಯೆ ಇಲ್ಲ, ಯಾವುದೇ ಜೀವಹಾನಿ ಪ್ರಾಣಿಹಾನಿ ಆಗಿಲ್ಲ.
ಸೊ ಜಿಲ್ಲೆಯಲ್ಲಿ ಎಲ್ಲ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮತ್ತು ಕೋಸ್ಟಲ್ ಭಾಗಕ್ಕೆ ಬರುವಂತಹ 5 ತಾರೀಕುಗಳಿಗೆ ಏನೈತಿ ನಾಳೆ ದಿನ ಒಂದು ದಿವಸಕ್ಕೆ ನಾವು ರಜೆಯನ್ನು ಘೋಷಣೆ ಮಾಡಲಾಗಿದೆ. ಸೊ ಯಾವುದೇ ನಮ್ಮ ಜಿಲ್ಲೆಯಲ್ಲಿ ಮಳೆ ಏನೈತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಎಲ್ಲ ರೀತಿಯಲ್ಲಿ ಜಿಲ್ಲಾಡಳಿತದಿಂದ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸರ್, ಈಗ ಆಕ್ಚುಲಿ ಮಲೆನಾಡು ಭಾಗದ ಶಿರ್ಸಿ ಯಲ್ಲಾಪುರ ಈ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಅಲ್ಲಿನೂ ಕೂಡ ನಮ್ಮ ಎಲ್ಲ ತಾಲೂಕು ಮಟ್ಟದ ತಹಸೀಲ್ದಾರ್ಗಳು ಉಪ ವಿಭಾಗವನ್ನು ಎಸಿಗಳನ್ನು ಕೂಡ ಎಲ್ಲ ರೀತಿಯಲ್ಲಿ ನಮ್ಮದು ಎಲ್ಲೆಲ್ಲಿ ಯಾವ ರೀತಿ ಮಳೆ ಆಗ್ತಾ ಇದೆ, ಹೆಚ್ಚಿನ ಮಳೆ ಏನಾಗ್ತಾ ಇದೆ, ಅಲ್ಲಿ ಎಲ್ಲ ರೀತಿಯಲ್ಲಿ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ, ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ. ಬಟ್ ಅಲ್ಲಿ ಆ ಭಾಗದಲ್ಲಿ ಶಿರ್ಸಿ ಮತ್ತೆ ಯಲ್ಲಾಪುರ ಸಿದ್ದಾಪುರದ ಹೈಯೆಸ್ಟ್ ಮಳೆ ಆಗಿದೆ ಮತ್ತೆ ಅದು ಕೂಡ ಆಗಿರುವಂತದ್ದು. ಬಟ್ ಸಿದ್ದಾಪುರ ಭಾಗದಲ್ಲಿ ಈಗ ಜನ ಕೂಡ ರಜೆ ಘೋಷಣೆ ಮಾಡಬಹುದು, ಮಕ್ಕಳು ಓಡಾಡಲಿ ಕೂಡ ಇದೆ. ನಮಗೆ ಯಾವುದೇ ರೀತಿಯಲ್ಲಿ DDPI-ನಿಂದ ಯಾವುದೇ ಅಲ್ಲಿಂದ ರಜೆ ಘೋಷಣೆ ಬಗ್ಗೆ ಯಾವುದೇ ನಮ್ದು ಅವರು ಮಾಹಿತಿ ಬಂದಿಲ್ಲ, ಅವರು ನಮ್ಗೆ ಯಾವುದೇ ರೀತಿಯಲ್ಲಿ ಕೋರಿಲ್ಲ. ಸೊ ಹಿಂಗಾಗಿ ನಾವು ಆ ಭಾಗದಲ್ಲಿ ರಜೆ ಘೋಷಣೆ ಬಗ್ಗೆ ಇನ್ನೊಬ್ಬ ಬಗ್ಗೆ ಯಾವುದೇ ವಿಚಾರ ಮಾಡಿಲ್ಲ. ಸೊ ಕೋಸ್ಟಲ್ ಭಾಗದಲ್ಲಿ ಹೆಚ್ಚಿಗೆ ಮಳೆ ಆಗ್ತಾ ಇರೋದ್ರಿಂದ ನಮಗೆ DDPI ಅವರು ಏನೈತಿ ಒಂದು ನಾಳೆ ಒಂದು ದಿವಸಕ್ಕೆ ರಜೆ ಕೋರಿದ್ರು, ಹಿಂಗಾಗಿ ನಾವು 5 ತಾಲೂಕುಗಳಿಗೆ ಕೋಸ್ಟಲ್ ಭಾಗ ರಜೆಯನ್ನು. ಸದ್ಯ ಜಿಲ್ಲಾದ್ಯಂತ ಉತ್ತಮ ಮಳೆಯಾಗುತ್ತಿದ್ದು ಜುಲೈ 9 ಆರೆಂಜ್ ಅಲರ್ಟ್ ನೀಡಲಾಗಿದೆ. ಮಳೆಯಿಂದ 189 ಮನೆಗಳು ಹಾನಿಯಾಗಿದೆ. 8 ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. 10 ಗ್ರಾಮಗಳು ಜಲದಿಗ್ಬಂಧನದಲ್ಲಿದ್ದರೆ ಹಲವು ಸೇತುವೆಗಳು ನೀರಿನಲ್ಲಿ ಮುಳುಗಿವೆ. ನದಿಗಳು ಅಪಾಯ ಮಟ್ಟ ತಲುಪಿದರೆ ಕದ್ರಾ ಜಲಾಶಯದಿಂದ ನಿರಂತರ ನೀರು ಹೊರಬಿಡಲಾಗುತ್ತಿದ್ದು ಜನ ಆತಂಕದಲ್ಲೇ ದಿನದೂಡುವಂತಾಗಿದೆ.